ಟು ಗೆ ಮತ್ತೊಮ್ಮೆ ಸ್ವಾಗತ ಸ್ವತಂತ್ರ ರಣತಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಇದ್ವಿ ನಮ್ ಜೊತೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಗೆಸ್ಟ್ ಗಳಿದ್ವು ಈಗ ಜಾಯ್ನ್ ಆಗ್ತಾ ಇದಾರೆ ಬಿಜೆಪಿಯವರು ಎನ್ ಮಹೇಶ್ ಅವರು ಕೊಳ್ಳೇಗಾಲದ ಶಾಸಕರು ಬಿಜೆಪಿ ನಾಯಕರು ನಮಸ್ಕಾರ ಎನ್ ಮಹೇಶ್ ಅವರೇ ನೋಡ್ತಾ ಇದ್ವಿ ಅಮಿತ್ ಶಾ ಅವರ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ ಅದರಲ್ಲೂ ಸ್ಪೆಷಲ್ ನಿನ್ನೆ ಕೊಟ್ಟಂತ ಒಂದು ಹೇಳಿಕೆ ಇದೆಯಲ್ಲ ಸ್ವತಂತ್ರವಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ ಹಾಗೆ ಜನರ ಪಲ್ಸ್ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಐದು ಬಾರಿ ಕರ್ನಾಟಕಕ್ಕೆ ಹೋದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನು ಈ ಬಾರಿ ಬಿಜೆಪಿ ಗೆಲ್ಲುತ್ತೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಹೆಚ್ಚಿನ ಸ್ಥಾನವನ್ನ ಗೆಲ್ತೀವಿ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಬೀಳುತ್ತೆ ಅಂತೆಲ್ಲ ಹೇಳಿದ್ದಾರೆ ಮೋದಿ ಅವರ ನಾಯಕತ್ವಕ್ಕೆ ಒಲವಿದೆ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿಯಾದಂತ ಇನ್ಪುಟ್ಸ್ ಇದೆ ಅಂತ ಬಿಜೆಪಿಗೆ ಬಂದೇ ಬರ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಹೇಗೆ ಅಂತ ನಾನು ಮಾತಾಡ್ಲಾ ಎಸ್ ಸರ್ ಎಸ್ ಸರ್ ಭಾರತೀಯ ಜನತಾ ಪಾರ್ಟಿ ಅಮಿತ್ ಶಾ ಜಿಯವ್ರು ಹೇಳ್ದಾಗೆ ಮತ್ತೆ ಇದನ್ನ ಯಡಿಯೂರಪ್ಪ ಸಾಹೇಬರು ಸಾಕಷ್ಟು ಸತಿ ಆ ಉಚ್ಚಾರಣೆ ಮಾಡಿದ್ದಾರೆ ನಾವು ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೋದು ಶತಸಿದ್ಧ ಕಾರಣ ಏನು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ದೊಡ್ಡ ದೊಡ್ಡ ರ್ಯಾಲಿಗಳನ್ನ ಮಾಡ್ತಾ ದೊಡ್ಡ ದೊಡ್ಡ ನಾಯಕರ ಸಮಾವೇಶಗಳನ್ನ ಮಾಡ್ತಾ ಗ್ರಾಸ್ ರೂಟ್ ಲೆವೆಲ್ ಗೆ ನೆಟ್ವರ್ಕಿಂಗ್ ಮಾಡ್ತಾ ಇದ್ವಿ ನಿರಂತರವಾಗಿ ನಡೀತಾ ಇದೆ ಒಂದ್ ದಿನಾನು ಬಿಡುವಿಲ್ದೇ ನಡೀತಾ ಇದೆ ಹಾಗಾಗಿ ಅಸೆಂಬ್ಲಿಯಿಂದ ಹಿಡಿದು ನಾವು ಬೂತ್ ಲೆವೆಲ್ ಅವರಿಗೆ ನಾಲ್ಕು ಹಂತದ ನೆಟ್ವರ್ಕ್ ಇರೋದ್ರಿಂದ ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿರುವಂತಹ ಸಾಧನೆಗಳು ಆಯಾ ಕ್ಷೇತ್ರದ ಶಾಸಕರು ಎಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ ಆ ಶಾಸಕರಿಗೆ ಮಾಡಿರ್ತಕ್ಕಂತ ಅಭಿವೃದ್ಧಿ ಕೆಲಸಗಳನ್ನ ಮುಂದಿಟ್ಟುಕೊಂಡು ಜನರ ಹತ್ರ ಹೋಗ್ತಾ ಇದ್ದೀವಿ ಜನರ ವಿಶ್ವಾಸ ಬಿಜೆಪಿ ಪರವಾಗಿದೆ ಹಾಗಾಗಿ ನಾವು ಈ ಬಾರಿ ಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು ಶತಸಿದ್ಧ ಇನ್ನು ಇನ್ನು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋದಾದ್ರೆ ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥದ್ದು ಇದು ಕುಟುಂಬ ಜೆಡಿಎಸ್ ರಾಜಕಾರಣಿ ಎಲ್ರಿಗೂ ಎಲ್ರಿಗೂ ಅಪ್ಲೈ ಆಗುತ್ತೆ ಈಗ ನೋಡಿ ನೀವು ಕಳೆದ ಅರವತ್ ಎಪ್ಪತ್ತು ವರ್ಷಗಳಲ್ಲಿ ಒಂದು ಕುಟುಂಬದ ಅಧಿಕಾರ ಈಗ ಬಂದಿದೆ ಮುಂದೆ ಈಗ ಯಂಗ್ ಇಂಡಿಯಾ ಸರ್ ನಮ್ದು ಯಂಗ್ ಇಂಡಿಯಾ ಸಿಕ್ಸ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಏಯ್ಟಿನ್ ಟು ಫಾರ್ಟಿ ಗ್ರೂಪ್ ಇರ್ತಕ್ಕಂಥದ್ದು ಸೊ ಹೊಸ ತಲೆಮಾರಿನ ಲೀಡರ್ಶಿಪ್ ಎಮರ್ಜ್ ಆದಾಗ ಎಲ್ರಿಗೂ ರಿಯಲೈಸ್ ಆಗುತ್ತೆ ಅದು ಕುಟುಂಬ ರಾಜಕಾರಣದಿಂದ ಹೊರಗಡೆ ಬಂದು ನೈಜ ಪ್ರಜಾಪ್ರಭುತ್ವವನ್ನ ಪ್ರತಿಷ್ಠಾಪನೆ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದ್ದಾರೆ ಅಮಿತ್ ಶಾ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಬೆಳೀತ ನೋಡ್ತಾ ರೀ ಅಂತ ಹೇಳ್ತಾ ಇದ್ರು ಜೆಡಿಎಸ್ ಅದರಲ್ಲಿ ಸ್ಪಷ್ಟವಾಗಿ ಟಾರ್ಗೆಟ್ ಅಂತ ಗೊತ್ತಾಗ್ತಾ ಇತ್ತು ಹಾಗಾದ್ರೆ ಅದನ್ ನಿಮ್ಮ ಪಕ್ಷದಿಂದಲೇ ಫಸ್ಟ್ ಆರಂಭ ಮಾಡ್ತೀರಾ ಯಾಕೆಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಕುಟುಂಬ ರಾಜಕಾರಣ ಈಗ ಬಿಜೆಪಿ ಅಲ್ಲೇ ಸರ್ ನಂದು ಸರ್ ನಂದೊಂದು ಪ್ರಶ್ನೆ ಇದೆ ಸರ್ ತಮಗೆ ಮಹೇಶ್ ಅವರೇ ಮಹೇಶ್ ಅವರೇ ಅನಿಲ್ ಅಂತ ಮಾತಾಡ್ತಿರೋದು ಕಾಂಗ್ರೆಸ್ ವಕ್ತಾರ ಮಾತಾಡಿ ಮಾತಾಡಿ ಅನಿಲ್ ಮಾತಾಡಿ ಹಾ ಒಂದು ಪ್ರಶ್ನೆ ಇರೋದೇನು ಅಂತಂದ್ರೆ ಅಮಿತ್ ಶಾ ಏನು ಏನ್ ಹೇಳಿಕೆ ಕೊಟ್ಟಿದ್ದಾರಲ್ಲ ಕುಟುಂಬ ರಾಜಕಾರಣಕ್ಕೆ ನಾವು ಇದನ್ ಮಾಡ್ತೀವಿ ಅಂತ ಹೇಳಿ ಫುಲ್ ಸ್ಟಾಪ್ ಆಗ್ತೀವಿ ಅಂತ ಹೇಳಿ ಈಗ ವಿಜೇಂದ್ರ ಅವ್ರಿಗೆ ಟಿಕೆಟ್ ಕೊಡಲ್ವಾ ಶಶಿಕಲಾ ಜ್ವಲ್ಯ ಅವ್ರಿಗೆ ಟಿಕೆಟ್ ಕೊಡಲ್ವಾ ಉಮೇಶ್ ಅವ್ರಿಗೆ ಟಿಕೆಟ್ ಕೊಡಲ್ವಾ ಏನು ಸೋಮಣ್ಣ ಸೋಮಣ್ಣನ ಮಗನಿಗೆ ಟಿಕೆಟ್ ಕೊಡಲ್ವಾ ಇಲ್ಲ ಬಾಲ್ಚಂದ್ರ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಗೆ ಟಿಕೆಟ್ ಕೊಡಲ್ವಾ ಇಲ್ಲ ಮುರುಗೇಶ್ ನಿರಾಣಿ ಮುರುಗೇಶ್ ನಿರಾಣಿ ಅವ್ರಿಗೆ ತಮ್ಮನಿಗೆ ಟಿಕೆಟ್ ಕೊಡಲ್ವಾ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ತಮ್ಮನಿಗೆ ಕೊಡಲ್ವಾ ಏನು ಸೋಮಶೇಖರ್ ರೆಡ್ಡಿ ಮತ್ತು ಕರ್ನಾಕರ್ ರೆಡ್ಡಿ ಕೊಡಲ್ವಾ ಏನು ಅಶೋಕ್ ಮತ್ತು ಅವ್ರು ಕೊಡಲ್ವಾ ಇದು ಯಾವ ನೀವು ಹೇಳಿರುವಂಥ ಸ್ಟೇಟ್ಮೆಂಟು ಯಾವುದು ಅಂತ ಹೇಳಿ ಗೊತ್ತಾಗಬೇಕು ಅನ್ನೋದೇ ನನ್ನ ಮೊದಲನೇ ಪ್ರಶ್ನೆ ಮಹೇಶ್ ಅವರೇ ದಯವಿಟ್ಟು ಅದಕ್ಕೆ ಉತ್ತರ ಕೊಟ್ಬಿಟ್ಟು ಮುಂದೆ ತಾವೇನಾದ್ರು ಮಾತಾಡ್ಬೋದು ಈಗ ಈಗ ನೀವೇನ್ ಹೆಸರುಗಳನ್ನ ಹೇಳ್ತಾ ಇದೀರಿ ಇದೇ ತರ ಹೆಸರುಗಳು ಕಾಂಗ್ರೆಸ್ ಅಲ್ಲೂ ರಿಪೀಟ್ ಆಗುತ್ತೆ ಜೆಡಿಎಸ್ ಬರ್ತೀನಿ ಓವರ್ ನೈಟ್ ಎಲ್ಲವೂ ಬದಲಾವಣೆ ಆಗಲ್ಲ ಗೊತ್ತಾಯ್ತಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ ಓವರ್ ನೈಟ್ ಬದಲಾವಣೆ ಆಗಲ್ಲ ಕೇಂದ್ರದಲ್ಲಿ ಸುಮಾರು ಐವತ್ತು ಅರವತ್ತು ವರ್ಷ ಒಂದೇ ಕುಟುಂಬದಲ್ಲಿದ್ದಂತದ್ದು ಇವತ್ತು ಬದಲಾವಣೆ ಆಗಿದೆ ಅದೇ ಪರಿಣಾಮ ಅದೇ ಅದೇ ಪ್ರಕಾರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತೆ ಓವರ್ ನೈಟ್ ಚೇಂಜ್ ಮಾಡಕ್ ಆಗಲ್ಲ ಅಲ್ಲ ಏನ್ ಮಾಡ್ಬೇಕು ಬಿಡ್ಬೇಕು ಏನ್ ಒಂದ್ ನಿಮಿಷ ಒಂದ್ ನಿಮಿಷ ಏನ್ ಮಾಡ್ಬೇಕು ಬಿಡ್ಬೇಕು ಯಾರಿಗ್ ಟಿಕೆಟ್ ಕೊಡ್ಬೇಕು ಯಾರಿಗ್ ಟಿಕೆಟ್ ಕೊಡ್ಬಾರ್ದು ಅನ್ನೋದನ್ನ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಿದೆ ನನ್ ಲೆವೆಲ್ ಅಲ್ಲಿ ಕೊಡುವಂತ ಅಭಿಪ್ರಾಯ ಅದಲ್ಲ ಸರ್ ನನ್ ನಂದೊಂದು ಡೌಟ್ ಇದೆ ಸರ್ ನಮ್ಮ ಅಮಿತ್ ಶಾ ಅವ್ರ ಮಗನ್ ಕೈಲಿ ಯಾವತ್ ರಾಜೀನಾಮೆ ಕೊಡಿಸ್ತಾರೆ ಸರ್

ಬಗ್ಗೆ ತಗೊಳ್ಳಿಂಗ್ ರಾಜ್ ಹೇಳ್ತಾ ಇದ್ರು ಮಹೇಶ್ ಅವರು ಎಲ್ಲಾ ಪಾರ್ಟಿಲೂ ಕೂಡ ಇದೆ ನಿಧಾನಕ್ ಚೇಂಜ್ ಆಗ್ಬೇಕು ನಮ್ಮ ಇತಿಹಾಸದಲ್ಲಿ ಬುದ್ಧ ಒಂದು ಬುದ್ಧ ಒಂದು ಸಣ್ಣ ಕತೆ ಹೇಳ್ತೀನಿ ಎರಡೇ ನಿಮಿಷದಲ್ಲಿ ಮುಗಿಸ್ತೀನಿ ಯಾರೋ ಒಂದು ಮಗು ಬೆಲ್ಲ ತಿಂತಾ ಇದೆ ಅಂತ ಬುದ್ಧನ ಹತ್ರ ಕರ್ಕೊಂಡು ಹೋದ್ರಂತೆ ಮೂರ್ ದಿನ ಬಿಟ್ಟು ಬನ್ನಿ ಅಂತೆ ಆ ತಾಯಿಗೆ ಬೇಜಾರಾಯ್ತಂತೆ ಯಾಕೆ ಮೂರ್ ದಿನ ಬಿಟ್ ಬರ್ತಾ ಇದೆ ಅಂತ ಆತನು ಬೆಲ್ಲ ತಿಂತ ಇದಂತೆ ಬಹುಶಃ ಅಮಿತ್ ಶಾ ಅವರು ನಾವು ರಾಷ್ಟ್ರ ಮಟ್ಟದ ನಾಯಕರು ಅಂತ ಹೇಳ್ಕೊಳ್ಳೋರು ಫಸ್ಟ್ ತಮ್ಮಲ್ಲಿ ಎಗಣ ಬಿದ್ನ ಆರ್ತಾ ಇದೆ ಇನ್ನೊಬ್ರು ತಟ್ಟೆ ಮೇಲೆ ಯಾಕ್ರೆ ಅವ್ರ ಕಣ್ಣು ಫಸ್ಟ್ ನಿಮ್ಮ ಸರಿ ಮಾಡ್ಕೊಳಿ ನಿಮ್ಮ ನ್ಯೂನ್ಯತೆ ಸರಿ ಮಾಡ್ಕೊಂಡು ಇನ್ನೊಬ್ರ ಬಗ್ಗೆ ಮಾತಾಡಿ ಅದನ್ನು ಬಿಟ್ಬಿಟ್ಟು ನಿಮಿಷ ಕೇಳಿಸ್ಕೊಳಿ ಈ ಕುಟುಂಬ ರಾಜಕಾರಣಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದನ್ನ ಕಡಿಮೆ ಮಾಡಿ ನೈಜ ಪ್ರಜಾಪ್ರಭುತ್ವನ ಸ್ಥಾಪನೆ ಮಾಡ್ಬೇಕು ಅನ್ನೋದು ಇದೆಯಲ್ಲ ಅದಕ್ಕೆ ಯಾರ್ ಬೇಡ ಅಂತಾರೆ ಹೇಳಿ

ಮಹೇಶ್ ಅವ್ರೆ ಈಗ ಅಮಿತ್ ಶಾ ಅವರೇ ಆಗ್ಲಿ ಅಥವಾ ಪ್ರಧಾನಮಂತ್ರಿಗಳೇ ಆಗ್ಲಿ ಜೆ ಪಿ ನಡ್ಡಾ ಅವರೇ ಆಗ್ಲಿ ಅಥವಾ ಇಲ್ಲಿರುವಂತ ರಾಜ್ಯದ ನಾಯಕರೇ ಆಗ್ಲಿ ಮೋದಿ ಅವ್ರನ್ನ ನೋಡಿ ವೋಟ್ ಹಾಕಿ ಅಂತ ಕೇಳ್ತಾರೆ ಕೇಂದ್ರ ಸರ್ಕಾರ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡ್ತಾ ಇದೆ ಸೊ ವೋಟ್ ಹಾಕ್ತಾರೆ ಜನ ಅನ್ನುವಂತ ನಂಬಿಕೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಬಟ್ ಎಲ್ಲೂ ಕೂಡ ಅಮಿತ್ ಶಾ ಅವರ ಭಾಷಣಗಳಲ್ಲೂ ಕೂಡ ಅಷ್ಟೇ ಎಲ್ಲೂ ನಾವು ನೋಡ್ಲಿಲ್ಲ ಸ್ಥಳೀಯ ನಾಯಕತ್ವ ಬೊಮ್ಮಾಯಿ ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಯಡಿಯೂರಪ್ಪನವ್ರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಇಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅವ್ರನ್ನ ನೋಡ್ಬಿಟ್ಟು ಊಟ ಹಾಕಿ ಅಂತ ಯಾಕೆ ಕೇಳಲ್ಲ ಅಂತ ಇಲ್ಲೂ ಕೂಡ ಯಾಕೆ ಮೋದಿ ಅವರ ಅನಿವಾರ್ಯ ಆಗ್ತಾರೆ ಬಿಜೆಪಿಗೆ ಅಂತ ಜೊತೆಗೆ ನಂದನ್ ಒಂದು ಸಣ್ಣ ಪ್ರಶ್ನೆ ಇದೆ ಸರ್ ಇದೋ ಇದೊಂದು ಆನ್ಸರ್ ಮಾಡ್ಬಿಡಿ ಸರ್ ಎಸ್ ಸರ್ ಏ ಕೇಳಿ 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 ಈಗ ಕೇಂದ್ರ ಸರ್ಕಾರ ಕಳೆದ ಎಂಟು ಒಂಬತ್ತು ವರ್ಷಗಳಲ್ಲಿ ಅನೇಕ ಪ್ರಥಮಗಳನ್ನ ಮಾಡಿದೆ ಓಕೆ ಅನೇಕ ಪ್ರಥಮಗಳು ಒಂದು ಒಂದು ಕಿಸಾನ್ ಸಮ್ಮಾನ್ ಯೋಜನೆ ನಮ್ಮ ರಾಜ್ಯದಲ್ಲಿ ಐವತ್ತೆರಡು ಲಕ್ಷ ಕುಟುಂಬಗಳಿಗೆ ಪ್ರತಿ ವರ್ಷಕ್ಕೆ ಹತ್ ಸಾವಿರ ರೂಪಾಯಿ ಅವ್ರ ಅಕೌಂಟ್ ಹೋಗ್ತಾ ಇದೆ ನಾನ್ ನಾನ್ ಮುಗಿಸ್ಬಿಡ್ತೀನಿ ಆಮೇಲೆ ಕೇಳಿ ಈ ಸ್ವಚ್ಛ ಭಾರತ ಅಭಿಯಾನ ಕೇಂದ್ರ ಸರ್ಕಾರದ್ದು ಸುಮಾರು ಹನ್ನೆರಡು ಕೋಟಿ ಶೌಚಾಲಯಗಳನ್ನ ಕಟ್ಟಿದ್ದೀವಿ ಸ್ವಚ್ಛ ಭಾರತ ಸ್ವಚ್ಛ ಸಾವಿರ ಅಭಿಯಾನ ಕೋಟಿ ಶೌಚಾಲಯಗಳನ್ನ ನಾವು ಕಟ್ಟಿದ್ದೀವಿ ಈ ರೀತಿಯ ಕೇಂದ್ರ ಸರ್ಕಾರದ ಯೋಜನೆಗಳು ನೇರವಾಗಿ ಅದೇನು ಜನರಿಗೆ ತಲುಪಿದೆ ಆ ಜನ ಮಾತಾಡ್ತಾ ಇರೋದು ಇಲ್ಲಿವರೆಗೆ ಯಾರು ಮಾಡಿಲ್ಲ ಅಂತ ಜನ ಮಾತಾಡ್ತಾ ಇರೋದು ರಾಜ್ಯ ಸರ್ಕಾರದ ಹೇಳಿ ಸರ್ ಹೇಳಿ ಸರ್ ರಾಜ್ಯ ಸರ್ಕಾರದಲ್ಲಿ ಅರವತ್ತು ಎಪ್ಪತ್ತು ವರ್ಷಗಳಿಂದ ಪೌರ ಕಾರ್ಮಿಕರ ಅವರು ಹನ್ನೊಂದು ಸಾವಿರದ ಮುನ್ನೂರ ಮೂವತ್ ಮೂರು ಜನರನ್ನ ಪರ್ಮನೆಂಟ್ ಮಾಡಿದ್ದಾರೆ ಇನ್ನು ಮೂವತ್ತೇಳು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ರೆಗ್ಯುಲರೈಸ್ ಮಾಡ್ಬೇಕು ಈ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಘೋಷಣೆ ಮಾಡಿದೆ ಅದೇನು ಅಂತಂದ್ರೆ ಈ ಪೌರ ಕಾರ್ಮಿಕರು ಮಾಡ್ತಕ್ಕಂತ ಕೆಲಸವನ್ನ ಮೆಕನೈಸ್ ಮಾಡ್ಬೇಕು ಮನುಷ್ಯ ಮಾಡಬಾರ್ದು ಅನ್ನೋಂತ ಒಂದು ಸಂಕಲ್ಪವನ್ನ ಮಾಡಿದ್ದಾರೆ ಇದೆಲ್ಲವೂ ಜನರಿಗೆ ತಲುಪಿಸುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡ್ತಾ ಮಾಡ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ನಾವು ಪೂರ್ಣ ಬಹುಮತದೊಂದಿಗೆ ನಿಮಿಷ ಒಂದೇ ನಿಮಿಷ ಸರ್ ಈಗ ನಂದು ನನ್ನ ಒಂದು ನೇರ ಪ್ರಶ್ನೆ ಏನು ಅಂದ್ರೆ ತಾವೇ ಹೇಳ್ತಾ ಇದ್ರಿ ಕರ್ನಾಟಕದಲ್ಲಿ ನಾವು ಒಂದೊಂದು ಮನೆಗೆ ಹೋಗಿ ಬೇ ರೂಟ್ ಗ್ರಾಸ್ ರೂಟ್ ಲೆವೆಲ್ ಒಳಗೆ ಪಾರ್ಟಿ ಕಟ್ತಾ ಇದೀವಿ ಅಂತ ಅಲ್ವಾ ಸರ್ ಹೌದು ಈಗ ನೀವ್ ಹೇಳ್ತಿರುವಂತೆ ಕಿಸಾನ್ ಪಿ ಎಂ ಕಿಸಾನ್ ಯೋಜನೆ ಅಡಿ ಅಷ್ಟು ಲಕ್ಷ ಜನರಿಗೆ ಏನಾದ್ರು ಬೆನಿಫಿಟ್ ಹೋಗಿದ್ರೆ ವೈ ಡೂ ರಿಯಲಿ ಥಿಂಕ್ ದಟ್ ಯು ನೀಡ್ ಟು ಗೋ ಟು ದ ಪೀಪಲ್ ವೈ ಆರ್ ಯು ಕಾನ್ಫಿಡೆನ್ಸ್ ನಾನು ಅದಕ್ಕೊಂದು ಚಿಕ್ಕದಾಗಿ ಅಲ್ಲ ಇವತ್ತು ಚರ್ಚೆ ಆಗಿದ್ದೊಂದು ವಿಚಾರ ಮಹೇಶ್ ಅವ್ರೆ ಇವತ್ತೊಂದು ಚರ್ಚೆ ಆಗಿದ್ದ ವಿಚಾರ ಆಮೇಲೆ ಈಗ ಒಂದು ತಿಂಗಳಿಂದ ಮಾತನಾಡಿದಂಥ ವಿಚಾರ ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾರೆ ಭಾಷಣಕ್ಕೆ ಹೋದಂಥ ಸಂದರ್ಭದಲ್ಲಿ ಲವ್ ಜಿಹಾದ್ ಬಗ್ಗೆ ಮಾತಾಡೋಣ ಈ ಚರಂಡಿ ರಸ್ತೆ ಬಗ್ಗೆ ಅಲ್ಲ ಅಂತಾರೆ ಮತ್ತೆ ಅದಾದ್ಮೇಲೆ ಇದು ಟಿಪ್ಪು ವರ್ಸಸ್ ಸಾವರ್ಕರ್ ಅವರ ನಡುವಿನ ಚುನಾವಣೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಬಿಜೆಪಿ ನಡುವಿನ ಚುನಾವಣೆ ಅಲ್ಲ ಅಂತ ಹೇಳ್ತಾರೆ ಅಮಿತ್ ಶಾ ಅವರು ಬಂದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಟಿಪ್ಪು ವರ್ಸಸ್ ಅಬ್ಬಕ್ಕ ನಡುವಿನ ಚುನಾವಣೆ ಅಂತ ಹೇಳ್ತಾರೆ ಯಾರಿಗೆ ಓಟನ್ನ ಹಾಕ್ತೀರಾ ಯಾರನ್ನ ಆರಾಧಿಸುವಂತವ್ರಿಗೆ ಓಟನ್ನ ಹಾಕ್ತೀರಾ ಅಂತ ಕೇಳ್ತಾ ಇದ್ದಾರೆ ನೀವ್ ಹೇಳ್ತಾ ಇರುವಂತ ಅಭಿವೃದ್ಧಿ ಅಜೆಂಡನೆ ಆಗಿದ್ದರೆ ಅಭಿವೃದ್ಧಿ ವಿಚಾರಗಳು ಯಾಕೆ ಚರ್ಚೆ ಆಗಲ್ಲ ಅಂತ ಇಲ್ಲ ಇಲ್ಲ ಅದು ನೀವು ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಕೇಳ್ಬೇಕು ಅದು ಗಂಭೀರವಾದ ಪ್ರಶ್ನೆ ಈ ಅವ್ರನ್ನ ನೀವು ಕೇಳ್ಕೊಳ್ಳಿ ದೊಡ್ಡ ದೊಡ್ಡ ಪ್ರಶ್ನೆಗಳು ನಾನ್ ಆ ಪ್ರಶ್ನೆಗಳಿಗೆ ಹೋಗಲ್ಲ ನನ್ ಪ್ರಶ್ನೆ ಇರೋದೇನಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತ ಅಭಿವೃದ್ಧಿ ಯೋಜನೆಗಳನ್ನ ಮುಂದಿಟ್ಕೊಂಡೇ ಹೋಗ್ತಾ ಇದ್ದೀವಿ ಜನರ ಹತ್ರ ಹೋಗ್ತಾ ಇದೀವಿ ಆ ಜನರು ಸ್ಪಂದಿಸ್ತಾ ಇದ್ದಾರೆ ಹೌದು ಇಂತ ಆಗಿದೆ ಅಂತ ಸ್ಪಂದಿಸ್ತಾ ಇದ್ದಾರೆ ಆ ವಿಶ್ವಾಸದ ಮೇಲೆ ನಾನು ಒಂದು ಕ್ಷೇತ್ರದ ಶಾಸಕನಾಗಿ ಹೇಳ್ತಾ ಇದ್ದೀನಿ ನಾವ್ ಈ ಸತಿ ಪೂರ್ಣ ಬ್ರಹ್ಮತದೊಂದಿಗೆ ಅಧಿಕಾರಕ್ಕೆ ಬರ್ತೀವಿ ಆಮೇಲೆ ಒಂದ್ ಒಂದು ಒಂದು ಒಂದ್ ಫಿಲಾಸಫಿ ಇದೆ ನಮ್ಮಲ್ಲಿ ಒಂದ್ ಸರ್ಕಾರ ಬಂದಿದೆ ಈಗ ಈ ಸರ್ಕಾರ ಒಂದಷ್ಟು ಯೋಜನೆಗಳನ್ನ ರೂಪಿಸಿದೆ ಆ ಯೋಜನೆಗಳು ಸಂಪೂರ್ಣ ಜಾರಿ ಆಗ್ಬೇಕಾದ್ರೆ ಇನ್ನೊಂದು ಅವಧಿಗೆ ನಾವು ಅಧಿಕಾರಕ್ಕೆ ಬರಬೇಕು ಮನವರಿಕೆ ಮಾಡ್ತಾ ಇದ್ದೀವಿ ಅಲ್ಲ ಓಕೆ ಈಗ ನಾನು ಅನಿಲ್ ಅವ್ರೆ ನೀವು ಅವಾಗ್ಲಿಂದ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಈಗ ಬಿಜೆಪಿ ಅಭಿವೃದ್ಧಿ ಮಾಡಿಲ್ಲ ಅದು ಇದು ಅಂತ ಎಲ್ಲಾ ಪ್ರಶ್ನೆಗಳು ಬರ್ತಾ ಇದಾವೆ ನೀವು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೋದಂತ ಸಂದರ್ಭದಲ್ಲಿ ಎಂಬತ್ ಸೀಟ್ ಬಂತು ಓಕೆ ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಈಗ ಸಿಎಂ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಿಮ್ಮಲ್ಲಿ ಲಿಂಗಾಯ್ತ ಸಿ ಎಂ ಆಗ್ಬೇಕು ಅಂತ ಇನ್ನು ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಹೋಗ್ಬಿಟ್ಟು ಒಕ್ಕಲಿಗರಿಗೆ ಒಂದು ಅವಕಾಶ ಬಂದಿದೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ ನಿಮ್ಮಲ್ಲೂ ಕೂಡ ಒಗ್ಗಟ್ಟನ್ನುವಂಥದ್ದು ಇಲ್ವಲ್ಲ ಅಂತ ಅದನ್ನ ನಿರ್ಧಾರ ಮಾಡ ಈಗ ಸಿ ಅಭ್ಯರ್ಥಿ ಅಥವಾ ಸಿ ಸ್ಥಾನ ಅಲಂಕರಿಸಬೇಕಾಗಿರುವಂತವ್ರು ಜಾತಿ ನೋಡಿ ಅಲಂಕರಿಸ್ಬೇಕಾ ಮಣ್ಣಣೆ ಸಿಗಬೇಕಾಗಿರುವಂಥದ್ದು ಅಥವಾ ಅರ್ಹತೆ ನೋಡಿನ ಅಥವಾ ಇವ್ರೊಂದು ಧರ್ಮಕ್ಕೆ ಸೇರಿದಂಥವ್ರು ಪ್ರಭಾವಿ ಅಂತ ಕೊಡಬೇಕಾ ಅಥವಾ ಹೈಕಮಾಂಡ್ ನಾಯಕರಿಗೆ ನಿಷ್ಠ ಆಗಿದ್ದಾರಪ್ಪ ಇವ್ರಿಗೆ ಕೊಟ್ಬಿಡೋಣ ಅನ್ನೋ ಕಾರಣನ ಓಕೆ ಈಗ ನನಗೆ ಒಂದು ಕ್ಲಾರಿಟಿ ಮಾಧ್ಯಮ ಕಡೆಯಿಂದ ಬೇಕಾಗಿರುವಂಥದ್ದು ಏನು ಅಂತಂದರೆ ಮಾಧ್ಯಮಗಳ ಕಡೆಯಿಂದ ಅಂತ ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಮಾಧ್ಯಮಗಳಲ್ಲಿ ಚರ್ಚೆ ಆಗಿರುವಂಥ ಬಹುತೇಕ ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿರುವಂಥದ್ದು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಇನ್ ವಾಟ್ ಸೆನ್ಸ್ ಈಗ ನಾನು ಹೇಳ್ತಿರುವಂಥದ್ದು ಇವತ್ತು ಎಲ್ಲಾದರೂ ಓಪನ್ ಆಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ವಿಚಾರವಾಗಿ ಮಾತಾಡಿದಾರಲ್ಲ ಇಲ್ಲ ಡಿ ಕೆ ಶಿವಕುಮಾರ್ ಆಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿದಾರ ಇಲ್ಲ ಎಂ ಬಿ ಪಾಟೀಲ್ ಅವರು ಇಲ್ಲ ಈಶ್ವರ್ ಖಂಡ್ರೆ ಅವರು ಎಲ್ಲಾದ್ರೂ ನಾನು ಮುಖ್ಯಮಂತ್ರಿ ಆಗಿ ವಿಚಾರವನ್ನ ಪ್ರಸ್ತಾಪ ಮಾಡಿದಾರ ಈಗ ಒಂದು ನಿಮಿಷ ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಊಹಾಪೋಹಗಳಿಗೆ ನಾನು ಉತ್ತರ ಕೊಡದೇ ಇನ್ನೂರ ಇನ್ನೂರ ಇಪ್ಪತ್ನಾಲ್ಕು ಜನ ಏನ್ ಅಭ್ಯರ್ಥಿಗಳು ನಿಂತ್ಕೊಳ್ತಾರೋ ಪ್ರತಿ ಒಬ್ಬರಿಗೂ ಸಹ ಅರ್ಹತೆ ಇರುವಂತವರಿಗೆ ನಾವು ಟಿಕೆಟ್ ಕೊಟ್ಟಿರುವಂತದ್ದು ಎಲ್ಲರೂ ಮುಖ್ಯಮಂತ್ರಿ ಅಭ್ಯರ್ಥಿಗಳೇ ಆದ್ರೂ ಇಲ್ಲಿ ಏನಾಗುತ್ತೆ ನಮ್ದೊಂದು ಲೆಜಿಸ್ಲೇಷನ್ ಕಮಿಟಿ ಇರ್ತದೆ ಆ ಲೆಜಿಸ್ಲೇಟಿಂಗ್ ಕಮಿಟಿ ಒಳಗಡೆ ಯಾರನ್ನ ಎಲ್ಲ ಎಂ ಎಲ್ ಎಗಳು ಯಾರನ್ನ ಆಯ್ಕೆ ಮಾಡ್ತಾರೋ ಅದನ್ನೇ ನಾವು ಹೈಕಮಾಂಡ್ ನವರು ತೀರ್ಪನ್ನ ಕೊಡುವಂತದ್ದು ಮೊದಲಿಂದ ಬಂದು ಬಂದು ನಡೆದು ಬಂದಿರುವಂತ ಒಂದು ಹಾದಿ ಏನು ಅಂತಂದ್ರೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದ ಮುಖ್ಯಮಂತ್ರಿ ನೀವು ಯಾವಾಗ ಮಾತಾಡಿದ್ರು ಡಿಕೆ ಕೆ ಶಿವಕುಮಾರ್ ಅಂತ ಕೇಳಿದ್ರಲ್ಲ ನ್ಯೂಸ್ ಏಯ್ಟೀನ್ ಡೆಲ್ಲಿ ಡಿಕೆ ಕೆ ಶಿವಕುಮಾರ್ ಅವ್ರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರೇ ಹೇಳಿದರು ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಆಗಬೇಕು ಅಂತ ಬಂದಂಥ ಕೂಗಿತ್ತಲ್ಲ ಅವಾಗ ನಾನಿಷ್ಟು ದಿನ ಎಲ್ಲದಕ್ಕೂ ತರಕಾರಿ ಹೆಚ್ಚಿ ಅಡುಗೆ ಮಾಡಿ ಎಲ್ಲವನ್ನೂ ಕೂಡ ಮಾಡಿಟ್ಟಿದ್ದೀನಿ ಬೇರೆಯವ್ರು ಬಂದುಬಿಟ್ಟು ಉಣ್ಸಕ್ಕೆ ಬಿಟ್ಟರೆ ಬಿಟ್ಬಿಡ್ತೀವ ಅಂತ ಮಾತನಾಡಿದರು ಅದೇನು ಅದು ಅಂದರೆ ಅಲ್ಲಿರುವಂಥ ಅಸಮಾಧಾನ ಅಲ್ವಾ ಈಗ ನೋಡಿ ಏನಾಗುತ್ತೆ ಈಗ ಆ ಎಂಟು ಬಾರಿ ಗೆದ್ದಿರುವಂಥ ಶಾಸಕರು ಎಂ ಯಾರು ನಮ್ಮ ಡಿ ಕೆ ಶಿವ ಏಳು ಬಾರಿ ಏಳು ಬಾರಿ ಈ ಸರಿ ಎಂಟನೇ ಬಾರಿ ಆಗುತ್ತೆ ಎಂಟನೇ ಎಂಟು ಬಾರಿ ಗೆದ್ದಿರುವಂಥ ಶಾಸಕರು ಅಲ್ಲಿ ಕೇಳುವಂಥದ್ರಲ್ಲಿ ತಪ್ಪಿಲ್ಲ ಒಂದು ಆಮೇಲೆ ಇಲ್ಲಿ ಏನಾಗುತ್ತೆ ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಇಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಸೆಂಬ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತದೋ ಅವರೇ ಮುಂದಿನ ಮುಖ್ಯಮಂತ್ರಿಗಳಾಗ್ತಾರೆ ಇಟ್ ಕುಡ್ ಬಿ ಎನಿ ಯಾಕೆಂದ್ರೆ ಯಾಕೆಂದರೆ ಸಾಕಷ್ಟು ಬಾರಿ ಶಾಸಕರು ಆಗ್ರಹಿಸ್ತಾನೇ ಇದ್ರು ನೆಕ್ಸ್ಟ್ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಸಿದ್ಧರಾಮಯ್ಯನವರು ಇದು ಮಾತಾಡ್ಬೇಡಿ ಅಂತ ಎಲ್ಲೂ ಕೂಡ ಇಲ್ಲ ಅಲ್ಲ ಪ್ರೋತ್ಸಾಹ ಕೊಟ್ಟಂತಾಗಲಿ ಮೌನವಾಗಿ ಇದ್ದಷ್ಟೋ ಅಲ್ಲಲ ನೀವು ಹೇಳ್ತಿರೋಂತದ್ದು ಜನಗಳು ಹೋದಾಗ ಕೂಗುವಂತ ವಿಚಾರ ಇಟ್ಕೊಂಡ್ ಶಾಸಕರೆ ಮಾತಾಡಿದಂತ ವಿಚಾರ ಓಕೆ ಮಾತನಾಡ್ತೀನಿ ನೆಕ್ಸ್ಟ್ ಬೇರೆ ವಿಚಾರದ ಬಗ್ಗೆ ಮಾತನಾಡೋಣ ಒಂದು ಚಿಕ್ಕ ಬ್ರೇಕ್ ತಗೊಂಡ್ ವಾಪಸ್ ಬರುತ್ತೆ ಮನ್ನ ಪ್ರಶ್ನೆ ಪ್ರಶ್ನೆ